ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 141, ಫೆಬ್ರವರಿ 10, 2020. ಸುದ್ದಿ ಸಂಶೋಧನೆ. ಹುಲ್ಲು ಕರಗಿಸುವ ಸದ್ದು. ಹುಲ್ಲು ತರಗೆಲೇ ಇದ್ದ ಕಡೆ ಸದ್ದು ಇಲ್ಲದಿರುವುದೇ. ತೆಳು ಹುಲ್ಲಿನ ಹಾಸು ನಡೆಯಲು ಕಾಲಿಗೆ ಮೆತ್ತಗಿರುತ್ತದೆ, ಸದ್ದು ಮಾಡುವುದಿಲ್ಲ. ಆದರೆ ಒಣ ಹುಲ್ಲು ಹಾಗಲ್ಲ, ಅದು ಮುಟ್ಟಿದರೆ ಮುರುಮುರು ಎಂದು ಸದ್ದು ಮಾಡುತ್ತದೆ. ಶಬ್ದ ತರಂಗಗಳನ್ನು ಬಳಸಿಕೊಂಡು ಹುಲ್ಲನ್ನು ಸಂಪೂರ್ಣವಾಗಿ ಸಕ್ಕರೆಯನ್ನಾಗಿ ಮಾಡಿಬಿಡಬಹುದು ಎಂಬ ಸುದ್ದಿಯನ್ನು ಕೆಮಿಕಲ್ ಸೈನ್ಸ್ ಪತ್ರಿಕೆ ವರದಿ ಮಾಡಿದೆ. ಫ್ರಾನ್ಸಿನ ಪಾಯ್ಟಿಯರ್ ವಿಶ್ವವಿದ್ಯಾನಿಲಯದ ವಸ್ತು ವಿಜ್ಞಾನಿ ಫ್ರಾಂಕೋಯಿ ಜೆರೋಮಿ ಸ್ಪೇನಿನ ವಿಜ್ಞಾನಿಗಳ ಜೊತೆಗೂಡಿ ಹೀಗೊಂದು ಸಂಶೋಧನೆ ಮಾಡಿದ್ದಾರೆ. ಹುಲ್ಲಿನಲ್ಲಿ ಹಾಗೂ ಹತ್ತಿಯಲ್ಲಿ ಇರುವ ಸೆಲ್ಯುಲೋಸ್ ಎಂಬ ವಸ್ತುವನ್ನು ಅತಿ ಶಕ್ತಿಯುತ ಶಬ್ದ ತರಂಗಗಳಿಂದ ಒಡೆದು ಸಕ್ಕರೆಯನ್ನಾಗಿ ಮಾಡಿಬಿಡುವುದಾಗಿ ಇವರು ವರದಿ ಮಾಡಿದ್ದಾರೆ. ಹುಲ್ಲು ಹತ್ತಿ ಕೂಡ ರಾಸಾಯನಿಕಗಳೇ, ಅದರಲ್ಲೂ ಪ್ಲಾಸ್ಟಿಕ್ನಂತೆ ಒಂದೇ ಅಣುರೂಪ ಸಹಸ್ರಾರು ಮಡಿ ಜೋಡಿಸಿಕೊಂಡು ದೊಡ್ಡ ಸರಪಳಿ ಅಣುವಾಗಿ ಬಿಡುತ್ತದೆ, ಅರ್ಥಾತ್ ಪಾಲಿಮರು ಆಗಿಬಿಡುತ್ತದೆ. ಸೆಲ್ಯುಲೋಸು ಕೂಡ ಹೀಗೆಯೇ. ನಾವು ಬಲು ಸಾಮಾನ್ಯವಾಗಿ ಬಳಸುವ ಗ್ಲೂಕೋಸು ಎನ್ನುವ ಸಕ್ಕರೆಯ ಅಣುಗಳೇ ವಿಭಿನ್ನ ರೀತಿಯಲ್ಲಿ ಜೋಡಿಸಿಕೊಂಡು ಸೆಲ್ಯುಲೋಸು ಎನ್ನುವ ವಸ್ತುವಾಗುತ್ತದೆ. ಹತ್ತಿಯಂತೆ ನಯವಾದ ನೂಲಾಗಿಯೂ ಹುಲ್ಲಿನಂತೆ ಹೊರಟಾದ ಕೆಲವೊಮ್ಮೆ ಕೈಯನ್ನು ಹರಿದು ಬಿಡುವಂತಹ ಗಟ್ಟಿಯಾದ ವಸ್ತುವಾಗಿಯೂ ಆಗುತ್ತದೆ. ಇವು ಯಾವುವು ಸಕ್ಕರೆಯಂತೆ ನೀರಿನಲ್ಲಿ ಕರಗುವುದಿಲ್ಲ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವನೇ ಎನ್ನುವ ಪ್ರಶ್ನೆಯನ್ನು ಕೆಲವರು ಆಗಾಗ್ಗೆ ಕೇಳುವುದುಂಟು. ವಾಸ್ತವವಾಗಿ ನಾವೆಲ್ಲರೂ ಮೆಲ್ಲುವುದು ಗ್ಲೂಕೋಸನ್ನೇ, ಹುಲ್ಲಿನಲ್ಲಿರುವ ಸೆಲ್ಯುಲೋಸಿನ ಮತ್ತೊಂದು ರೂಪವನ್ನು ಎನ್ನಬಹುದು. ಸೆಲ್ಯುಲೋಸು ಸಸ್ಯ ಪ್ರಪಂಚದಲ್ಲಿ ಬಲು ಅವಶ್ಯಕವಾದ ವಸ್ತು. ಸಸ್ಯಗಳಲ್ಲಿರುವ ಜೀವಕೋಶಗಳ ಗೋಡೆಯೆಲ್ಲವೂ ಸೆಲ್ಯುಲೋಸೆ. ಈ ಸಕ್ಕರೆಯ ನಾರುಗಳು ಲಿಗ್ನಿನ್ ಎನ್ನುವ ಗೋಂದಿನಂತಹ ವಸ್ತುವಿನ ಜೊತೆಗೂಡಿ ಗಟ್ಟಿಯಾದ ಗೋಡೆಗಳಂತಹ ವಸ್ತುಗಳಾಗುತ್ತವೆ. ಜೀವಕೋಶಗಳು ಒಂದರೊಡನೊಂದು ಅಂಟಿಕೊಂಡು ದೊಡ್ಡ ಅಂಗವಾಗುತ್ತವೆ. ಭತ್ತದ ಹೊಟ್ಟಿನಲ್ಲಿಯೂ ಅದೇ ಇದೆ. ಅದರ ಜೊತೆಗೆ ಸ್ವಲ್ಪ ಸಿಲಿಕಾವನ್ನು ಸೇರಿಸಿಕೊಂಡು ಸೂಜಿಯಂತೆ ಹರಿತವೂ ಮೊನಚೂ ಆಗಿದೆ. ಈ ಸೆಲ್ಯುಲೋಸನ್ನು ಹೇಗಾದರೂ ಬಳಸಬೇಕು ಎನ್ನುವುದು ವಿಜ್ಞಾನಿಗಳ ಬಲು ದಿನಗಳ ಹಂಬಲ. ಏಕೆಂದರೆ ಇದರಲ್ಲಿಯೂ ಸೆಲ್ಯುಲೋಸು ಸರಪಳಿಯನ್ನು ಒಡೆದರೆ ಹಲವಾರು ಉಪಯುಕ್ತ ರಾಸಾಯನಿಕಗಳು ಕೈಗೆಟಗುತ್ತವೆ. ಉದಾಹರಣೆಗೆ ಎಥನಾಲು. ಎಥನಾಲ್ ಅನ್ನು ಈಗ ಪೆಟ್ರೋಲಿನ ಜೊತೆಗೆ ಬೆರೆಸಿ ಮಿಶ್ರ ಇಂಧನವನ್ನಾಗಿ ಬಳಸುವ ಯೋಜನೆ ಬಂದಿದೆಯಷ್ಟೆ. ಈ ಎಥನಾಲ್ ಅನ್ನು ಸದ್ಯಕ್ಕೆ ಸಕ್ಕರೆಯನ್ನೇ ಪರಿವರ್ತಿಸಿ ತಯಾರಿಸುತ್ತಾರೆ. ಅದರ ಬದಲಿಗೆ ಸೆಲ್ಯುಲೋಸ್ ಅನ್ನು ಪರಿವರ್ತಿಸಿ ತಯಾರಿಸುವಂತಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ತರಗೆಲೆಗಳನ್ನು, ತುಂಡು ಹುಲ್ಲನ್ನು ಬೆಂಕಿಗೆ ಒಟ್ಟಿ ಹೊಗೆ ಹೊಮ್ಮಿಸುವ ಕೆಲಸ ಬಹುಶಃ ಇರುತ್ತಿರಲಿಲ್ಲ. ಹಾಗಂತ ಈ ಕೆಲಸ ಯಾರೂ ಮಾಡಿಲ್ಲ ಅಂತಲ್ಲ. ಈಗಾಗಲೇ ಹಲವು ಮೂಲಗಳಿಂದ ದೊರೆತ ಸೆಲ್ಯುಲೋಸ್ ಅನ್ನು ವಿವಿಧ ರಾಸಾಯನಿಕಗಳನ್ನಾಗಿ ತಯಾರಿಸುವ ಕ್ರಿಯೆಗಳಿವೆ. ಉದಾಹರಣೆಗೆ ಎಥನಾಲ್ ಅನ್ನಷ್ಟೇ ಅಲ್ಲದೆ ಔಷಧಗಳಲ್ಲಿ ಬಳಸುವ ಕ್ಯಾಪ್ರೋಲ್ಯಾಕ್ಟಮ್, ಆಹಾರಗಳಲ್ಲಿ ಬಳಸುವ ಸಾರ್ಬಿಟಾಲ್, ವಿವಿಧ ಸಾವಯವ ರಾಸಾಯನಿಕಗಳನ್ನು ತಯಾರಿಸಲು ಬಳಸುವ ಲೆವಲಿನಿಕ್ ಆಮ್ಲ, ಗ್ಯಾಮಾ ವೆಲೆರೋಲ್ಯಾಕ್ಟೋನು ಮುಂತಾದವನ್ನೆಲ್ಲ ಸೆಲ್ಯುಲೋಸ್ನಿಂದಲೇ ತಯಾರಿಸುವುದುಂಟು. ಆದರೆ ಈ ಉದ್ದ ಸರಪಳಿಯ ಸೆಲ್ಯುಲೋಸ್ ಅನ್ನು ಪುಟ್ಟ ಗ್ಲೂಕೋಸು ಅಣುಗಳನ್ನಾಗಿ ಒಡೆಯುವುದು ಸುಲಭವಲ್ಲ. ಸೆಲ್ಯುಲೋಸ್ನಲ್ಲಿರುವ ಗ್ಲೂಕೋಸು ಅಣುಗಳು ಒಂದನ್ನೊಂದು ಬಲು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತವೆ. ಈ ಬಂಧಗಳನ್ನು ಹೈಡ್ರೋಜನ್ ಬಂಧಗಳು ಎನ್ನುತ್ತಾರೆ. ಇವನ್ನು ಒಡೆದರಷ್ಟೇ ಗ್ಲೂಕೋಸು ಬಿಡಿ ಬಿಡಿಯಾಗಬಹುದು. ರಾಸಾಯನಿಕವಾಗಿ ಈ ಕ್ರಿಯೆಯನ್ನು ಹೈಡ್ರೋಲಿಸಿಸ್ ಅಥವಾ ಜಲವಿಭಜನೆ ಎಂದು ಹೇಳುತ್ತಾರೆ. ಇಷ್ಟು ಬಲವಾಗಿ ಹಿಡಿದುಕೊಂಡಿರುವ ಅಣುಗಳ ಹೈಡ್ರಾಲಿಸಿಸ್ಗೆ ಬಲು ಪ್ರಬಲವಾದ ದ್ರಾವಕಗಳೇ ಬೇಕು. ಹಾಗಿದ್ದು ಬೇಕೆಂದ ಉತ್ಪನ್ನ ಸಿಗುತ್ತದೆನ್ನುವ ಹಾಗಿಲ್ಲ. ಸೆಲ್ಯುಲೋಸಿನ ಸರಪಳಿಯನ್ನು ಎಲ್ಲೆಲ್ಲಿಯೋ ಒಡೆದರೆ ಯಾವ್ಯಾವುದೋ ರಾಸಾಯನಿಕಗಳು ಸಿಗಬಹುದು, ಬೇಕೆಂದದು ಸಿಕ್ಕೇ ಸಿಗುತ್ತದೆ ಎನ್ನುವ ಹಾಗಿಲ್ಲ. ಜೊತೆಗೆ ಟಾರಿನಂತಹ ತ್ಯಾಜ್ಯವೂ ಹುಟ್ಟುತ್ತದೆ. ಹೀಗಾಗಿ ಗ್ಲೂಕೋಸು ಬೇಕು ಎಂದರೂ ರಾಸಾಯನಿಕ ಕ್ರಿಯೆಗಳಿಗಿಂತಲೂ ಜೈವಿಕ ಕ್ರಿಯೆಗಳಿಗೆ ವಿಜ್ಞಾನಿಗಳು ಆದ್ಯತೆ ನೀಡುತ್ತಾರೆ. ಜೈವಿಕ ಕ್ರಿಯೆಗಳು ಎಂದರೆ ಇನ್ನೇನಲ್ಲ,
ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾದಲ್ಲೋ ಬೂಸಿನಲ್ಲೋ ಇರುವ ಕಿಣ್ವಗಳನ್ನು ಉಪಯೋಗಿಸಿ ಸೆಲ್ಯುಲೋಸ್ ಅನ್ನು ಒಡೆಯುವುದು ಒಂದು ರೀತಿಯ ಹುದುಗುವಿಕೆ. ಹೀಗೆ ಸೆಲ್ಯುಲೋಸ್ ಅನ್ನು ಹುದುಗಿಸಿದಾಗ ನಾವು ಯಾವ ಕಿಣ್ವವನ್ನು ಉಪಯೋಗಿಸುತ್ತಿದ್ದೇವೆ ಎನ್ನುವುದನ್ನು ಅವಲಂಬಿಸಿ ರಾಸಾಯನಿಕಗಳು ದೊರೆಯುತ್ತವೆ. ಈ ವಿಧಾನದಿಂದ ನಿರ್ದಿಷ್ಟ ರಾಸಾಯನಿಕಗಳನ್ನು ಖಚಿತವಾಗಿ ಪಡೆಯಬಹುದು. ಆದರೆ ಇವು ಬಲು ನಿಧಾನ ಕ್ರಿಯೆಗಳು, ಜೊತೆಗೆ ಕಿಣ್ವಗಳು ಕೂಡ ಸಿಗುವುದು ಅಪರೂಪ. ಒಂದು ವೇಳೆ ಇಷ್ಟೆಲ್ಲಾ ಮಾಡಿದ ಮೇಲೂ ಕಿಣ್ವಗಳ ಕ್ರಿಯೆಯಿಂದಾಗಿ ಹುಟ್ಟುವ ಇತರೆ ರಾಸಾಯನಿಕಗಳು ಅಥವಾ ತ್ಯಾಜ್ಯಗಳ ವಿಲೇವಾರಿಯ ಸಮಸ್ಯೆಯು ಕೂಡಿಕೊಳ್ಳುತ್ತದೆ. ಹೀಗೆ ಸೆಲ್ಯುಲೋಸು ಅತ್ಯುತ್ತಮ ಕಚ್ಚಾ ವಸ್ತು ಆದರೂ ಅದನ್ನು ಸುಲಭವಾಗಿ ಒಡೆಯುವ ವಿಧಾನ ನಮಗಿನ್ನೂ ಕೈ ಹತ್ತಿಲ್ಲ. ಜಿರೋಮಿ ಅವರ ಸಂಶೋಧನೆ ಈ ನಿಟ್ಟಿನಲ್ಲಿ ಒಂದು ಮಹತ್ತರವಾದ ಹೆಜ್ಜೆ. ಇವರು ರಾಸಾಯನಿಕಗಳು ಮತ್ತು ಕಿಣ್ವಗಳನ್ನು ಸಂಪೂರ್ಣವಾಗಿ ಕೈಬಿಟ್ಟು ಕೇವಲ ಶಬ್ದ ತರಂಗಗಳನ್ನಷ್ಟೇ ಬಳಸಿ ಸೆಲ್ಯುಲೋಸ್ ಅನ್ನು ಪುಟ್ಟ ಗ್ಲೂಕೋಸು ಅಣುಗಳನ್ನಾಗಿ ಒಡೆಯಬಹುದು ಎಂದು ನಿರೂಪಿಸಿದ್ದಾರೆ. ಇದಕ್ಕೆ ಇವರು ಬಳಸಿದ್ದು ನಾವು ಸಾಮಾನ್ಯವಾಗಿ ಅಲ್ಟ್ರಾಸೌಂಡ್ ಅಥವಾ ಶಬ್ದಾತೀತ ತರಂಗಗಳು ಎನ್ನುತ್ತೇವೆ. ಏಕೆಂದರೆ ನಮ್ಮ ಕಿವಿಗೆ ಕೇಳಿಸುವ 20,000 ಹರ್ಟ್ಸ್ಗಿಂತಲೂ ಹೆಚ್ಚಿನ ತರಂಗಾಂತರ ಇರುವ ಶಬ್ದಗಳು ಇವು. ಹೀಗಾಗಿ ಇವು ಹೆಚ್ಚು ಶಕ್ತಿಯುತ ಕೂಡ. ಶಬ್ದಾತೀತ ತರಂಗಗಳನ್ನು ಪ್ರಯೋಗಾಲಯದಲ್ಲಿ ಹಲವು ಸಂದರ್ಭಗಳಲ್ಲಿ ಉಪಯೋಗಿಸುವುದುಂಟು. ಇವನ್ನು ಜೀವಕೋಶಗಳ ಹೊರಗಿರುವ ಪೊರೆಗಳನ್ನು ಒಡೆದು ಒಳಗಿರುವ ದ್ರವವನ್ನು ತೆಗೆಯಲು ಬಳಸುತ್ತಾರೆ. ದಪ್ಪನೆಯ ಕಣಗಳನ್ನು ಪುಡಿಗಟ್ಟಲು ಇದನ್ನು ಬಳಸುತ್ತಾರೆ. ಇನ್ನೂ ನಮ್ಮೊಳಗಿರುವ ಅಂಗಗಳನ್ನು ಪರೀಕ್ಷಿಸುವುದಕ್ಕೂ ಇಂತಹ ತರಂಗಗಳನ್ನೇ ಬಳಸುತ್ತಾರೆ. ಇವುಗಳನ್ನು ನಾವು ಆಲಿಸಲಾಗದು ನಿಜ, ಆದರೆ ಈ ತರಂಗಗಳು ಬಹುತೇಕ 80,000 ಹರ್ಟ್ಸ್ಗಿಂತಲೂ ಕಡಿಮೆ, ಶಕ್ತಿಯೂ ಕಡಿಮೆ. ಹೀಗಾಗಿ ಜಿರೋಮಿ ತಂಡ ತುಸು ಹೆಚ್ಚಿನ ಸಾಮರ್ಥ್ಯದ ಶಬ್ದ ತರಂಗಗಳನ್ನು ಉಪಯೋಗಿಸಲು ಆಲೋಚಿಸಿತು. ಸುಮಾರು 150 kHz ಶಬ್ದವನ್ನು ಇವರು ಉಪಯೋಗಿಸಿದರು. ಸೆಲ್ಯುಲೋಸಿನ ಹರಳುಗಳನ್ನು ನೀರಿನಲ್ಲಿಟ್ಟು ಶಬ್ದಗಳಿಂದ ಸುಮಾರು 60°C ಉಷ್ಣತೆಯಲ್ಲಿ ಬಡಿದರು. ಹೀಗೆ 3 ಗಂಟೆಗಳ ಕಾಲ ಶಬ್ದಗಳಿಂದ ಹೊಡೆದ ಮೇಲೆ ಇದ್ದ ಸೆಲ್ಯುಲೋಸಿನ ಶೇಕಡ 30%ರಷ್ಟು ಗ್ಲೂಕೋಸ್ ಆಗಿಬಿಟ್ಟಿತ್ತು. ಹೀಗೆ ಪ್ರಯೋಗ ಮಾಡುವಾಗ ಎಂತೆಂತಹ ರಾಸಾಯನಿಕಗಳು ಹುಟ್ಟಬಹುದು ಎಂದು ಗಮನಿಸುತ್ತಲೇ ಇದ್ದರು. ವಿಚಿತ್ರವೆಂದರೆ ಗ್ಲೂಕೋಸಿನ ಹೊರತಾಗಿ ಇನ್ಯಾವ ಅಣುವು ಅಲ್ಲಿ ಕಾಣಲಿಲ್ಲವಂತೆ. ಹೀಗೆ ದೊರೆತ ದ್ರಾವಣಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. ಸೆಲ್ಯುಲೋಸ್ ಅನ್ನು ಮತ್ತೆ ಮತ್ತೆ ಶಬ್ದಗಳಿಂದ ಬಾರಿಸಿದಾಗ ಒಮ್ಮೆ ಒಡೆದ ಸೆಲ್ಯುಲೋಸು ಮರಳಿ ಜೋಡಿಸಿಕೊಳ್ಳುವುದಿಲ್ಲ ಎನ್ನುವುದನ್ನು ಗಮನಿಸಿದ್ದಾರೆ. ಈ ಕ್ರಿಯೆ ಕೇವಲ ಗ್ಲೂಕೋಸ್ ಅನ್ನಷ್ಟೇ ನೀಡಬಲ್ಲದು. ಏಕೆಂದರೆ ಶಬ್ದಾತೀತ ತರಂಗಗಳು ಬಡಿದಾಗ ನೀರಿನಲ್ಲಿ ಹುಟ್ಟುವ ಹೈಡ್ರೋಜನ್ ಹಾಗೂ ಹೈಡ್ರಾಕ್ಸಿಲ್ ಅಯಾನುಗಳು ಕೇವಲ ಸೆಲ್ಯುಲೋಸಿನ ತುದಿ ಭಾಗವನ್ನಷ್ಟೇ ತಾಕಬಲ್ಲವು. ಹೀಗಾಗಿ ಸೂಚಿಯಲ್ಲಿ ದಾರವನ್ನು ಪೋಣಿಸಲಾಗದಿದ್ದಾಗ ಕೇವಲ ಅದರ ತುದಿಯನ್ನಷ್ಟೇ ನಾವು ಕತ್ತರಿಸುವುದಿಲ್ಲವೇ, ಹಾಗೆ ತುದಿಯನ್ನಷ್ಟೇ ಕತ್ತರಿಸುತ್ತದೆ. ಈ ರೀತಿಯಲ್ಲಿ ಕೇವಲ ತುದಿ ಭಾಗವಷ್ಟೇ ತುಂಡರಿಸುತ್ತಾ ಬಂದು ಗ್ಲೂಕೋಸ್ ಅಷ್ಟೇ ರೂಪುಗೊಳ್ಳುತ್ತದೆ. ರಾಸಾಯನಿಕ ಕ್ರಿಯೆಯಲ್ಲಿ ಇಷ್ಟು ನಿಖರವಾಗಿ ತುದಿ ಭಾಗವಷ್ಟೇ ಕ್ರಿಯೆಗೆ ಒಳಗಾಗುವುದಿಲ್ಲ ಎನ್ನುತ್ತಾರೆ ಜಿರೋಮಿ. ಒಂದೇ ಸಮಸ್ಯೆ, ಆರಂಭದಲ್ಲಿ 3 ಗಂಟೆಗಳ ಕಾಲ ಏನೂ ಆಗಲೇ ಇಲ್ಲ, ಅದೇಕೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಹಾಗೆಯೇ ಇವರು ಬಳಸಿದ್ದು ಶುದ್ಧ ಸೆಲ್ಯುಲೋಸ್ ಅನ್ನು. ಹುಲ್ಲಿನಲ್ಲಿರುವ ಸೆಲ್ಯುಲೋಸ್ ಅನ್ನು ಹೀಗೆಯೇ ಗ್ಲೂಕೋಸ್ ಅನ್ನಾಗಿ ಮಾಡಲು ಏನು ಮಾಡಬೇಕು ಎಂಬುದನ್ನು ಇನ್ನೂ ಅರ್ಥ ಮಾಡಿಕೊಳ್ಳಬೇಕು. ಅದೇನೇ ಇರಲಿ, ಕೊಯ್ಲು ಮಾಡಿಬಿಟ್ಟ ಹುಲ್ಲಿನ ತುಣುಕುಗಳಿಗೂ ಬೇಡಿಕೆ ಬರಬಹುದೇ? ಬಂದರೆ ನೇರವಾಗಿ ಹುಲ್ಲನ್ನೇ ಸಕ್ಕರೆಯನ್ನಾಗಿ ಮಾಡಬಹುದು. ಸಿಹಿಯಿಂದಿ ಬಿಸಾಡಿದ ಬಹುತೇಕ ಸೆಲ್ಯುಲೋಸ್ನಷ್ಟೇ ಇರುವ ಬಗಸೆಗೂ ಈ ಬೆಲೆ ಬರಬಹುದು. ಆ ದಿನಕ್ಕಾಗಿ ಕಾಯೋಣ, ಏನಂತೀರಿ? ಇದು ಇಂದಿನ ಸುದ್ದಿ ಸಂಶೋಧನೆ. ರಚನೆ ಕೊಳ್ಳೇಗಾಲ ಶರ್ಮಾ, ಪ್ರಸ್ತುತಿ ಮಾತಲಾಂಬಿಕಾ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.